ಕೊರಟಗೆರೆ ಪಟ್ಟಣದ 8ನೇ ವಾರ್ಡಿನ ಶ್ರೀ ಕಟ್ಟೆ ಗಣಪತಿ ದೇವಸ್ಥಾನದ ಬಳಿಯ ಮನೆಯೊಂದರಲ್ಲಿ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. 30 ವರ್ಷದ ಲಕ್ಷ್ಮಿ ಎಂಬ ಮಹಿಳೆ ಮೃತಪಟ್ಟಿದ್ದು ಗಂಡ ಸಾವನ್ನಪ್ಪಿದ ಮೇಲೆ ಮನೆಯಲ್ಲಿ ಒಂಟಿಯಾಗಿ ಜೀವನ ನಡೆಸ್ತಾ ಇದ್ಲು. ಲಕ್ಷ್ಮಿಗೆ 4 ವರ್ಷದ ಗಂಡು ಮಗು ಇದ್ದು ಮನು ಎಂಬ ವ್ಯಕ್ತಿ ಮನೆಗೆ ಬಂದು ಹೋಗುತ್ತಿದ್ದ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಲಕ್ಷ್ಮಿ ಸಾವನ್ನಪ್ಪುವ 1 ಗಂಟೆ ಮುಂಚೆಯೂ ಸಹ ಮನು ಎಂಬಾತ ಮನೆಯಲ್ಲಿಯೇ ಇದ್ದ ಎಂದು ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ನಾನು ಅವಳು ನಮ್ಮ ಮನೆ ಹತ್ರ ಬಂದು 50 ರೂಪಾಯಿ ಸಾಲ ಇಸ್ಕೊಂಡ್ಬಂದಿದ್ಲು, ಕೊಟ್ಟಿರಲಿಲ್ಲ. ಬೆಳಿಗ್ಗೆ ಫೋನ್ ಮಾಡಿದೆ, ಬ್ಲಾಕ್ ಮಾಡ್ಕೊಂಡಿದ್ಲು. ಕೇಳೋಣ ಅಂತ ಬಂದೆ, ಬಾಕಿ ಅರ್ಧ ಓಪನ್ ಇತ್ತು. ಎಷ್ಟು ಗಂಟೆಗೆ ಬಂದಿದ್ರಿ? 2 ಗಂಟೆಗೆ ಬಂದಿದ್ದೆ ಸರ್. ಡೋರ್ ಬಡ್ದು ಬಡ್ದು ಇದು ಮಾಡಿದೆ, ಅವ್ರು ಆಚೆ ಬರಲಿಲ್ಲ. ಒಳಗಡೆ ಹೋಗಿ ಪಕ್ಕದ ಅಜ್ಜಿ ಇತ್ತು, ಅಜ್ಜಿ ಅಂತ ಹೇಳಿದೆ. ಅಜ್ಜಿ ನಡಿ ಹೋಗಿ ನೋಡೋಣ ಅಂತಂದ್ರು. ಹೋಗಿ ಕೈ ಎದ್ದಳಲಿಲ್ಲ, ಮತ್ತೆ ಪಚ್ಚಿ ಮನೆಯಲ್ಲಿ ಜಗ್ಗಲ್ಲಿ ನೀರು ಎತ್ಕೊಂಡಾಗ ಆಗ್ತಾ ಎದ್ದಳಲಿಲ್ಲ. ಅವಾಗ ಬಂದು ನಾವು ಓನರ್ ಗೆಳಿದ್ವಿ ಸರ್. ಪಕ್ಕದ ಮನೆಯವರು ಹೇಳಿದ್ರ? ಆ ಅಮ್ಮನ ಹೆಸರೇನು? ಗೊತ್ತಿಲ್ಲ ಸರ್. ನಮ್ಮ ಅವರು ಓನರ್ ಅಲ್ಲ. ಈ ಅಮ್ಮನ ಹೆಸರೇನು? ಸತ್ತೋಗಿರೋರು ಲಕ್ಷ್ಮಿ ಅಂತನಾ? ಅವರೊಬ್ಬರೇ ಇದ್ರ ಮನೆಯಲ್ಲಿ? ನಿಮ್ಗೆ ಏನಾಗಬೇಕು? ಅವರು ಪರಿಚಯನ? ಮುಂಚೆ ನಮ್ಮ ಮನೆ ಪಕ್ಕದಲ್ಲಿ ಬಾಡಿಗೆಗೆ ಇದ್ರು, ಅಲ್ಲಿ ಖಾಲಿ ಮಾಡ್ಕೊಂಡು ಬಂದಿದ್ರು. ಹಂಗಾಗಿ ಪರಿಚಯ ಸರ್. ನಮ್ಗೆ ಅಷ್ಟೊಂದು ಹೌದಾ? ನೋಡಿ 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 ನೋಡಿದೆ. ಮನು ಅಂತ ಯಾರೋ ಒಬ್ಬ ಬರ್ತಿದ್ನಂತೆ ಅಡಿಗೆ ಕೆಲಸದವನು. ಇದೆಲ್ಲ ಬೆಳಗ್ಗೆ ತಿಂದಿರೋದೇ ಇದು. ಬೆಳಗ್ಗೆ ಬಂದಿದ್ನಂತೆ ಸರ್. ಬೆಳಗ್ಗೆ ನೋಡಿ, ಪೆನ್ಸಿಲ್ ಗೀನ್ಸಿಲ್ ಆಯ್ತು, ಚೀಟಿ ಗಿಟಿ ಏನು ಬಂದಿದ್ದಾರೆ. ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಗೌಡ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿದ್ದು, ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹರೀಶ್ ಬಾಬು, BH, MMTV ನ್ಯೂಸ್, ಕೊರಟಗೆರೆ.